ಅವರು ತೋರಿಸ್ತಾ ಇರುವಂತ ಒಂದು ಸ್ಟ್ರಾಟಜಿ ಆಗ್ಬೋದು, ಅದ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅವನು ಕರೆಕ್ಟಾಗಿ ಆಡ್ತಾನೆ, ಕರೆಕ್ಟಾಗಿ ಮಾಡ್ತಾನೆ ಒಂದ್ ಪ್ರಕಾರ. ಆದ್ರೆ ಏನು ಅಂದ್ರೆ ಈಗ ಏನಾಗಿ ಅವ್ರು ಇವರು ಅಂತ ಹೇಳ್ತಿರಲ್ಲ, ಈಗ ಅವ್ನು ನೋಡೋ ದೃಷ್ಟಿ ಸರಿಯಿಲ್ಲ. ಈಗ ಅವನು ಈಗ ಎಲ್ಲ ಜನಗಳೀಗ ಈಗ ನಾನೇ ಆಗ್ಲಿ ಇನ್ನೊಬ್ರೆ ಆಗ್ಲಿ ನೀವೇ ಆಗ್ಲಿ ನೀವು ನೋಡೋ ದೃಷ್ಟಿ ಚೆನ್ನಾಗಿದೆ ಅಂತ ಯಾರೇ ಇನ್ನೊಬ್ರಿಗೆ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಈಗ ಬಟ್ಟೆ ಈಗ ಯಾರೇ ಒಬ್ರು ಪ್ರತಿಯೊಬ್ರು ಎಂತ ಬಟ್ಟೆ ಹಾಕೊಂಡ್ರೆ ಈಗ ನೋಡೇ ನೋಡ್ತೀರಿ. ಈಗ ನೀವಾದ್ರೂ ಅಷ್ಟೇ ಈ ಪ್ಯಾಂಟ್ ಶರ್ಟ್ ಈಗ ಬಂದ್ರೆ ಏನ್ ನೋಡ್ತೀರಿ? ಅಲ್ಲ ಸರ್, ನಾವು ಯಾರನ್ನೂ ಹಂಗ್ ನೋಡೋದಕ್ಕೆ ಹೋಗಲ್ಲ, ನಿಮ್ ತರ ನೋಡೋದಕ್ಕೆ ಹೋಗಲ್ಲ. ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಸೊ ಹಂಗಾಗಿ ನೀವು ಹೇಳ್ತಾ ಇದ್ದೀರಾ. ಓಕೆ, ನಮ್ಗೆ ಅರ್ಥ ಆಯ್ತು. ಈಗ ಎಲ್ರು ಅದೇ ತರ ಇರಲ್ಲ, ಎಲ್ಲರೂ ಅಲ್ಲ. ಬಿಗ್ ಬಾಸ್ ಮನೇಲಿ ಈಗ ಎಲ್ಲ ಬರೋ ಸೀರೆ ಮಾಮೂಲಿ ಎಂತದೋ ಆತರ ಹಾಕ್ತಾರ, ಆತರ ಹಾಕಿರ ಓಕೆ ಅಪ್ಪ. ಈಗ ಮಾಮೂಲಿ ನೋಡಲ್ಲ ಮಾಡಲ್ ಹೆಂಗ್ ಬರ್ತಾರೆ ಈಗ ಮನೇಲಿ ಹೆಂಗ್ ಹಾಕ್ತಾರೆ ಹಂಗ ಹಾಕಿದ್ರ ಒಂಥರ. ಆದ್ರೆ ಬಿಟ್ಬಿಟ್ಟು ಎಲ್ಲ ಈಗ ಅವ್ರು ಬರ್ತಾರೆ ನಮ್ಗೆ ಇದೇ ತರ ಡ್ರೆಸ್ ಬೇಕು, ಇದೇ ತರ ಹಾಕ್ಬೇಕು ಅಂತ ಅವರು ಫುಲ್ ಎಕ್ಸ್ಪ್ಲೈನ್ ಮಾಡಕ್ಕೆ ಅವರು ತೋರ್ಸಾಗೆಲ್ಲ ಓಡಾಡ್ತಾರೆ. ನೋಡ್ತಾರೆ, ನೋಡೋದೇನ್ ತಪ್ಪ? ಅಲ್ಲ, ನೋಡೋದ್ ತಪ್ಪಲ್ಲ. ಈಗ ಮನೇಲಿ ಅಷ್ಟೊಂದ್ ಜನ ಗಂಡಸರಿದಾರೆ, ಇವನೊಬ್ಬನೇ ಗಂಡಸ ಅನ್ನೋ ತರ ಕಾಣಿಸಿದ್ನಪ್ಪ. ಅದೇ ಹೌದು, ಇವನೊಬ್ಬ ನೋಡ್ತಾನೆ ಇವನೊಬ್ಬ ಗಂಡಸು. ಓಕೆ, ಇನ್ನಿದ್ದವರೆಲ್ಲ ನಿಮ್ಮ ನಿಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಇನ್ನಿದ್ದವರೆಲ್ಲ ಏನು ಸರ್ ಗಂಡಸಲ್ಲ ಅಂತ ಹೇಳಲ್ಲ, ಆದ್ರೆ ಅವ್ರು ನೋಡಲ್ಲ. ಅವ್ರದ್ದು ಅವ್ರಿಗೆ ಗೊತ್ತಿರೋದು, ಅವ್ರಿಗೆ ಗೊತ್ತಿರಬೇಕು ಅದೇನು ಅನ್ನೋದು. ಅವ್ರು ನೋಡ್ತಾನೆ.